ಸೊ ನಾವಿವಾಗ ಸಿದ್ಧಗಂಗಾ ಕೋಲ್ಡ್ ಸ್ಟೋರೇಜ್ ಹತ್ರ ಇದ್ದೀವಿ. ಸೊ ಇಲ್ಲಿ ಏನೇನು ಆಕ್ಟಿವಿಟಿ ನಡೆಯುತ್ತೆ ಇದೆಲ್ಲ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಸರ್ ಬಸವರಾಜ್ ಅಂತ. ಬಸವರಾಜ್ ಸರ್, ಬನ್ನಿ. ನಮಗೆ ಕೋಲ್ಡ್ ಸ್ಟೋರೇಜ್ ಹೇಗಿರುತ್ತೆ ಅದೆಲ್ಲ ಸ್ವಲ್ಪ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಸರ್, ಇಲ್ಲೆಲ್ಲ ಮೆಣಸಿನ್ಕಾಯಿ ಸ್ಟೋರೇಜ್ ಆಗುತ್ತೆ. ಇಲ್ಲೆಲ್ಲ ಮೆಣಸಿನ್ಕಾಯಿ ಇರುತ್ತೆ. ನಮಗೆ ಪಾರ್ಟಿ ವೈಸ್ ಎಲ್ಲ ಮೆಣಸಿನ್ಕಾಯಿ ಲೋಡ್ ಬರುತ್ತೆ. ಇಲ್ಲಿ ಪ್ರತಿಯೊಂದು ಚೀಲನ ನಾವೇನ್ ಮಾಡ್ತೇವೆ ಅಂದ್ರೆ ಕೂಲಿಂಗ್ ಅಂತಂದೇಳಿ ಅದ್ಯಾವುದು ಕೆಡಬಾರ್ದು ಮತ್ತೆ ಯಾವುದೇ ಕೂಡ ಅದನ್ನ ಡ್ಯಾಮೇಜ್ ಬರಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಸ್ಟೋರೇಜ್ ಮಾಡ್ತಾರೆ. ಓಕೆ, ಮೆಣಸಿನ್ಕಾಯಿನ. ಸೊ ಒಳಗಡೆ ಕೋಲ್ಡ್ ಆಗಿರುತ್ತಾ? ಒಳಗಡೆ ಎಲ್ಲ ಕೋಲ್ಡ್ ಇರುತ್ತೆ. ಓಕೆ ಓಕೆ. ಎಷ್ಟು ಟೆಂಪರೇಚರ್ ಇರುತ್ತೆ ನಾರ್ಮಲ್ ಆಗಿ? ಸರ್, ನಾರ್ಮಲ್ ಆಗಿ ನಮಗೆ 4-5 to 6 ಮೇಂಟೈನ್ ಮಾಡ್ತೇವೆ ನಾವು. ಓಕೆ ಓಕೆ. ಮೈನಸ್ ಪ್ಲಸ್? ಪ್ಲಸ್. ಓಕೆ ಓಕೆ. ಪ್ಲಸ್ ಅಲ್ಲಿ ನಾವು 5 to 6 ಮಾಡ್ತೇವೆ. ಸರಿ ಸರ್, ಬನ್ನಿ ಹೋಗೋಣ. ಇದು ಕೂಲಿಂಗ್ನ ಹೊರಗಡೆ ಬಿಡಲ್ಲ, ಒಳಗಡೆ ಕಳಿಸುತ್ತೆ. ಹ್ಯುಮಿಡಿಟಿಯನ್ನು ಒಳಗಡೆ ಕಳಿಸುತ್ತೆ. ಓಹ್, ಚೇಂಬರ್ ವೈಸ್ ಇರುತ್ತೆ. ಒಟ್ಟು 6 ಚೇಂಬರ್ ಇರ್ತವೆ ಇಲ್ಲಿ. ಹೊರಗಡೆ ಅಷ್ಟು ಬಿಸಿಯಿಂದ ಒಳಗಡೆ ಬಂದ್ರೆ 4 degrees ಫ್ರಿಜ್ ಒಳಗಡೆ ಬಂದಂಗ ಆಗುತ್ತೆ. ಸರ್, ನಿಮಗೆ ಮೆಣಸಿನ್ಕಾಯಿ ಸ್ಮೆಲ್ ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದ್ಯಾ? ಕೆಮ್ತಾ ಇಲ್ಲ. ನಮ್ಮ ಬಂದಾಗಿಂದ ಬರೀ ಕೆಮ್ಮದೇ ಆಗಿದೆ. ಇಲ್ಲಿ ನಾರ್ಮಲ್ ಆಗಿ ವರ್ಕ್ ಮಾಡೋರ್ಗೆ ಯಾರಿಗೂ ಕೆಮ್ಮು ಜಾಸ್ತಿ ಬರಲ್ಲ ಸರ್. ಓಕೆ. ಏನು ಖಾರದ ಪುಡಿ? ಇದು ಖಾರದ ಪುಡಿ. ಏನೇನು ಸ್ಟೋರೇಜ್ ಇದೆ? ಕಟ್ ಚಿಲ್ಲಿ, ಖಾರದ ಪುಡಿ ಪೂರ್ತಿ ಅಲ್ಲ. ಹೇಳ್ರಿ, ಏನೇನು ಸ್ಟೋರ್? ಏನೇನು ಸ್ಟೋರ್ ಮಾಡ್ತೀರಿ ಇಲ್ಲಿ? ಸರ್, ಇಲ್ಲಿ ಚಿಲ್ಲಿ ಓನ್ಲಿ. ಚಿಲ್ಲಿ ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ಚಿಲ್ಲಿ ಅಂದ್ರೆ ಇದು ಬಂದ್ಬಿಟ್ಟು ಕಟ್ ಚಿಲ್ಲಿ ಅಂದ್ರೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಪೌಡರ್ ಕ್ವಾಲಿಟಿಗೆ ಫಸ್ಟ್ ಕ್ವಾಲಿಟಿ ಅಂತ ಮಾಡ್ತಾರೆ. ಅದು ಇದು ಫುಲ್ ಪೌಡರ್ ಆಗಿರಲ್ಲ. ಏನ್ ಮಾಡ್ತಾರೆ, ಕಟ್ ಚಿಲ್ಲಿ ಅಂತ ಮಾಡ್ತಾರೆ. ಫ್ಲೇಕ್ಸ್. ಸೊ ಇದೆಲ್ಲ ರೈತರು ಕೋಲ್ಡ್ ಸ್ಟೋರೇಜ್ ಮಾಡ್ಕೊಂಡಿರುತ್ತೆ. ನೀವು ರೆಂಟ್ ಕೊಡೋ ತರ? ರೆಂಟ್ ಕೊಡ್ತಾರೆ. ಇದು ಗೌರ್ಮೆಂಟ್ ಅಲ್ಲ, ಪ್ರೈವೇಟ್ ಸ್ಟೋರ್. ಸುಮಾರು ಒಂದು 35 ಕೋಲ್ಡ್ ಸ್ಟೋರೇಜ್ ಇದೆ ನಮ್ಮೂರಲ್ಲಿ. ಓಕೆ. ಎಲ್ಲ ಪ್ರೈವೇಟ್. ಒಂದು STCL ಫ್ಯಾಕ್ಟರಿ ಅಂತ ಇದೆ ಸೆಂಟ್ರಲ್ ಗೌರ್ಮೆಂಟ್, ಈಗ ಅದೇನ್ ರನ್ನಿಂಗ್ ಇಲ್ಲ. ಸೊ ಅದ್ ಬಿಟ್ರೆ ಎಲ್ಲ ಪ್ರೈವೇಟ್ ನವರೇ ಬಿಸ್ನೆಸ್. ಇಲ್ಲಿ ಬಿಸ್ನೆಸ್ ಮಾಡೋದು. ರೇಟ್ಸ್ ಎಲ್ಲ ಹೇಗೆ ಸರ್? ಅಂದ್ರೆ ಚೀಲದ ಲೆಕ್ಕ ಮಾಡ್ತೀರಾ? ವರ್ಷ ವೇರಿಯೇಷನ್ ಇರುತ್ತೆ. ಈಗ ಅದು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಇತ್ತಲ್ಲ ಅಂದ್ರೆ, ಅಥವಾ ಕೆಲವೊಂದು ಟೈಮ್ ಕೂಲಿಂಗ್ ಸ್ಟೋರೇಜ್ ಜಾಸ್ತಿ ಇತ್ತಲ್ಲ ಅಂದ್ರೆ, ಕರೆಂಟ್ ಬಿಲ್ ಜಾಸ್ತಿ ಬಂತಲ್ಲ ಅಂದ್ರೆ. ಓಕೆ. ಸೊ ಅದನ್ನ ನಾರ್ಮಲ್ ಆಗಿ ನೋಡ್ಕೊಂಡು ನಾವು ಒಂದು ರೆಂಟ್ ನ ಒಂದು ಅಂದಾಜು ಎಷ್ಟಿರುತ್ತೆ ಸರ್? 100 ಇರುತ್ತೆ ಇಲ್ಲಿ. 100 ಚೀಲಕ್ಕೆ ಕೂಲಿಂಗ್ ಚಾರ್ಜಸ್ ಮಾತ್ರ, ಮತ್ತೆ ಹಮಾಲಿ ಮಾತ್ರ ಸಪರೇಟ್ ಕೊಡ್ತಾರೆ 20 rupees. ಹಮಾಲಿ ಅಂದ್ರೆ ರೈತರು ಅಲ್ಲಿ ಒಳಗಡೆ ಇದಾರೆ ನಮ್ಮ ಹಮಾಲರು. ಓಕೆ. ಅವ್ರ ಒಳಗಡೆ ಎಲ್ಲ 100 rupees per chila for how many days? ಅದು 1 year ಸರ್. 1 year ಗೆ 100 rupees. 1 year ಗೆ 100 rupees. ವರ್ಷಕ್ಕೆ ಒಂದು ಚೀಲ 100 rupees. ಓಕೆ. ಅದರಲ್ಲಿ ಇನ್ಶೂರೆನ್ಸ್ ಎಲ್ಲ ಇನ್ಕ್ಲೂಡ್ ಇರುತ್ತೆ. ಓಕೆ. ಎಕ್ಸ್ಟ್ರಾ 20 rupees ಲೋಡಿಂಗ್ ಅಂಡ್ ಅನ್ಲೋಡಿಂಗ್. ಸೊ ಇನ್ಶೂರೆನ್ಸ್ ಅಂದ್ರೆ ಈಗ ಏನ್ ಕೇಸ್ ಇದು ಹಾಳಾಯ್ತು, ಫೈರ್ ಆಯ್ತು ಈ ತರ ಡ್ಯಾಮೇಜಸ್ ಏನಾರ ಆಯ್ತು ಅಂತ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಬರುತ್ತೆ. ಪರ್ ಚೀಲ ಒಂದ್ ಚೀಲ ಒಂದು 35 kg ಇರುತ್ತೆ. 35 kg ಚೀಲನ ಒಂದು ವರ್ಷಕ್ಕೆ ಒಂದ್ ಚೀಲಕ್ಕೆ 100 rupees. ಓಕೆ ಓಕೆ. ಸೊ ಬೇರೇನು ಸ್ಟೋರೇಜ್ ಇದೆಯಾ ಇಲ್ಲಿ? ಶುಂಠಿನ ಇದು? ಓ, ಶುಂಠಿ ಸ್ಟೋರೇಜ್ ಇದೆ ಇಲ್ಲಲ್ಲ. ಜಾಸ್ತಿ ಇರಲ್ಲ ಸರ್, ಏನಾದರೂ ಎಮರ್ಜೆನ್ಸಿ ಮಾತ್ರ. ಓಕೆ ಓಕೆ. ಎಮರ್ಜೆನ್ಸಿ ಮಾತ್ರ ಇಟ್ಟಿರ್ತಾರೆ. ಓಕೆ. ಮೇಲೆ ಇದೆಯಾ? ಮೇಲೆ ಒಟ್ಟು 6 floors ಇದೆ ಸರ್. ಓಕೆ ಓಕೆ. ಮೇಲೆ ಒಂದು ಫ್ಲೋರ್ ನೋಡುವ. ಇದು ಲಿಫ್ಟ್ ಇರುತ್ತೆ ಸರ್, ಇದು 6 floors ಹೋಗಿ ಇರುತ್ತಲ್ಲ ಇಲ್ಲಿ. ಈಗ ಸೆಕೆಂಡ್ ಫ್ಲೋರ್ ವರೆಗೂ ಲಿಫ್ಟ್ ಮಾಡ್ತಾರೆ. ಆಮೇಲೆ ಒಂದು ಫ್ಲೋರ್ಗೆ ಸುಮಾರು ಒಂದು 6,000 to 7,000 ಇಡಬಹುದು. ಈ ಟೋಟಲ್ ಕೋಲ್ಡ್ ಸ್ಟೋರೇಜ್ ಒಳಗೆ ಎಷ್ಟು ಇಡಬಹುದು? ಟೋಟಲ್ ನಮ್ದು ಕೆಪಾಸಿಟಿ ಬಂದು 80,000 ಸರ್. ಆಕ್ಯುಪೆನ್ಸಿ ಎಲ್ಲ ಹೇಗಿದೆ ಅಂದ್ರೆ, ಯಾವಾಗ್ಲೂ ಫುಲ್ ಇರುತ್ತಾ ನಿಮ್ದು? ಫುಲ್ ಇರುತ್ತೆ ಸರ್, ಅಂದ್ರೆ ಸೀಸನ್ ವೈಸ್ ಇರುತ್ತೆ ಸರ್. ಈಗ ಸೀಸನ್ ಬಂತಂದ್ರೆ ಸೀಸನ್ ನಲ್ಲಿ ಫುಲ್ ಆಗಿರುತ್ತೆ. ಮತ್ತೆ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಯಾವಾಗ ಬೇಕು ಅವಾಗ ಡೆಲಿವರಿ ತೆಗೆಸ್ಕೊಳ್ತಾ ಇರ್ತಾರೆ. ಸುಮ್ನೆ ಎಂಟಿ ಆಗ್ತಾ ಇರುತ್ತೆ. ಈಗ ಯಾರಾದ್ರು ರೈತರು ಬೇಕು ಅಂದ್ರೆ ಸ್ಟೋರೇಜ್ ಬೇಕು ಅಂತ ಹೇಳಿದ್ರೆ ಏನ್ ಪ್ರೊಸೀಜರ್ ನಿಮ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ? ಸರ್, ನಮಗೆ ಆಲ್ರೆಡಿ ಇದು ಕಾಂಟ್ಯಾಕ್ಟ್ ಅಲ್ಲಿ ಇದೆ. ಅವ್ರು ರೈತರು ಬರ್ತಾರೆ, ರೈತರು ಬಂದ್ಬಿಟ್ಟು ನಮ್ದು ಇಷ್ಟು ಬ್ಯಾಗ್ಸ್ ಇದೆ, ಆ ಬ್ಯಾಗ್ಸ್ ನ ನಾವು ಸ್ಟೋರ್ ಮಾಡ್ತೇವೆ ಅಂತ ಹೇಳ್ತಾರೆ. ಅವರು ಡೈರೆಕ್ಟ್ ಇಲ್ಲಿಗೆ ಬರ್ಬೇಕು? ಡೈರೆಕ್ಟ್ ಇಲ್ಲಿಗೆ ಬರ್ತಾರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು. ಕೆಲವೊಂದು ಟೈಮ್ ಅಲ್ಲಿ ಅಂಗಡಿ ಇರುತ್ತೆ ನಮ್ದು, ಮೆಣಸಿನ್ಕಾಯಿ ಅಂಗಡಿ ಇದೆ, ಅಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಅವ್ರು ಡೈರೆಕ್ಟ್ ಬಂದು ಅಲ್ಲೇ ರೇಟ್ ಎಲ್ಲ ಫಿಕ್ಸ್ ಆಗಿ ಅವರು ವೆಹಿಕಲ್ ತ್ರೂ ನಮಗೆ ಬ್ಯಾಗ್ಸ್ ಎಲ್ಲ ತಂದು ಇಲ್ಲಿ ಕೊಡ್ತಾರೆ. ಸೊ ನನಗೆ ಇನ್ನೊಂದು ಕ್ವೆಶ್ಚನ್ ಏನಂದ್ರೆ, ನಮ್ಮ ನಾರ್ಮಲ್ ಆಗಿ ನಮ್ದು ರೂಮ್ಗಳಲ್ಲಿ ACಗಳೇ ಅಷ್ಟು ಚಿಕ್ಕ ರೂಮ್ ಇದ್ರು ACಗಳನ್ನು ಮ್ಯಾನೇಜ್ ಮಾಡೋದು ಸಖತ್ ಕಷ್ಟ. ಸೊ ಇಷ್ಟು ದೊಡ್ಡ ರೂಮಲ್ಲಿ
ಎಷ್ಟು ಎ ಸಿಗಳಿದೆ ಅಥವಾ ಹೆಂಗ್ ವರ್ಕ್ ಆಗುತ್ತೆ ಇಲ್ಲಿ ಕೂಲಿಂಗ್ ಸಿಸ್ಟಮ್? ಸರ್, ಇಲ್ಲಿ ಡಿಪ್ರೇಚರ್ಸ್ ಅಂತ ಬರ್ತವೆ, ಒಂದೊಂದು ಫ್ಲೋರ್ ವೈಸ್ ಡಿಪ್ರೇಚರ್ ಬರ್ತವೆ. ಟೋಟಲ್ ನಮಗೆ ಮೇಲ್ಗಡೆ ಡಿಪ್ರೇಚರ್ ಅಂತ ಇದಾವೆ. ಡಿಪ್ರೇಚರ್ ಅಂದ್ರೆ ಮಷಿನ್ಸ್, ಆ ಮಷಿನ್ಸ್ ಹಿಂದ್ಗಡೆ ಒಂದು ಮಷಿನ್ ರೂಮ್ ಇದೆ, ಅಲ್ಲಿಂದ ನಮಗೆ ಕೂಲಿಂಗ್ ಬರುತ್ತೆ. ಅಲ್ಲಿ ಕೂಲಿಂಗ್ ಬಂದ್ಬಿಟ್ಟು ಮೇಲ್ಗಡೆ ಮೂರು ಡಿಪ್ರೇಚರ್ ಇದಾವೆ ನಮ್ಗೆ ದೊಡ್ಡದಾಗಿ. ಆ ಮೂರು ಡಿಪ್ರೇಚರ್ ಇಂದ ಒಂದೊಂದು ಸುಮಾರು ನಮಗೆ ಅದು ನೋಡಬಹುದು, ಅದನ್ನ ಮೇಲ್ಗಡೆ ಹೋಗ್ತೇವೆ ಸರ್. ಐದು ಬ್ಲಾಕ್ ವೈಸ್ ನಮಗೆ ಒಂದೊಂದು ಡಿಪ್ರೇಚರ್ ಇರುತ್ತೆ ಅಲ್ಲಿ. ಓಕೆ, ಹೋಗೋಣ ಮೇಲೆ. ನಾವಿವಾಗ ಆರನೇ ಫ್ಲೋರ್ ಅಲ್ಲಿ ಇರೋದು. ಸಖತ್ ಚಿಲ್ಡ್ ಏರಿಯಾ ಇದು, ಸಿಗಾಬಿಟ್ಟೆ ಕೋಲ್ಡ್. ಸೊ ನೀವು ಇಲ್ಲಿ ನೋಡ್ತಾ ಇರೋದೇ ಇಲ್ಲಿಂದಾನೆ ಆಕ್ಚುಲಿ ಎಂಟೈರ್ ಬಿಲ್ಡಿಂಗು ಕೂಲ್ ಸಪ್ಲೈ ಮಾಡೋದಂತೆ. ವಾಹ್, ಇದು ಕೋಲ್ಡ್ ಸ್ಟೋರೇಜ್ ಅಡ್ವಾಂಟೇಜ್ ಏನಂದ್ರೆ ಮೇನ್ಲಿ ರೇಟ್ ಕಡಿಮೆ ಇದ್ದಾಗ ಸ್ಟೋರೇಜ್ ಸ್ಟೋರ್ ಮಾಡ್ತಾರೆ. ಕೆಲವರು ತೇಜಿ ವ್ಯಾಪಾರ ಅಂತಾರೆ, ಕಡಿಮೆ ಇದ್ದಾಗ ಸ್ಟೋರ್ ಮಾಡಿ ಜಾಸ್ತಿ ಅದ ಮಾರೋದು. ಪ್ಲಸ್ ಸ್ಟೋರೇಜ್ ಈಗ ಹೊರಗಡೆ ನಾರ್ಮಲ್ ಆಗಿ ಇಟ್ಟರೆ ಕೆಟ್ಟೋಗುತ್ತಲ್ಲ ಮೆಣಸಿನಕಾಯಿ, ಕರೆಕ್ಟ್. ಸೊ ಇಲ್ಲಿ ಇಟ್ಟರೆ ಪ್ರಿಸರ್ವ್ ಆಗಿರುತ್ತೆ, ರೈತರು ಇರ್ತಾರೆ, ಟ್ರೇಡರ್ಸ್ ಇರ್ತಾರೆ. ಸೊ ಆ ಪರ್ಪಸ್ಗೆ ಕೋಲ್ಡ್ ಸ್ಟೋರೇಜ್ ನಮ್ಮೂರಲ್ಲಿ. ಓಕೆ, ಇವಾಗ ಎ ಸಿ ಅಂತೇನೆ, ಈಗ ಫ್ರಿಡ್ಜ್ ಇಂದ ಹೊರಗಡೆ ರೆಫ್ರಿಜರೇಟರ್ ಇಂದ ಹೊರಗಡೆ ಹೋಗ್ತೀವಿ ಇವಾಗ. ಇದೊಂದು ಲಾಕ್ ಸಿಸ್ಟಮ್ ಇದೆ. ಟೂ ಎಕ್ಸ್ಟ್ರೀಮ್ಸ್, ಹೊರಗಡೆ ಎಕ್ಸ್ಟ್ರೀಮ್ ಬಿಸಿ, ಒಳಗಡೆ ಎಕ್ಸ್ಟ್ರೀಮ್ ಕೋಲ್ಡು. ಕೂಲಿಂಗ್ ಹೇಗೆ ಮೇಂಟೈನ್ ಮಾಡ್ತೀರಿ? ಇವಾಗ ಅಲ್ಲಿ ಒಂದು ಮಷಿನ್ ರೂಮ್ ಇದೆ, ಆ ಮಷಿನ್ ಅಲ್ಲಿ ನಮಗೆ ಮಷಿನ್ಸ್ ಇದಾವೆ ಕೆಲವೊಂದು. ಆ ಮಷಿನ್ಸ್ ಅಲ್ಲಿ ಕಾಂಪ್ರೆಸರ್ ಅಂತ ಕರೀತಾರೆ. ಓಕೆ, ಕಾಂಪ್ರೆಸರ್ ಮಷಿನ್ಗಳ ಮೂಲಕ ನಮ್ಗೇನಾಗುತ್ತೆ ಅಂದ್ರೆ ಕೂಲಿಂಗ್ ಬರುತ್ತೆ ಮೇಲ್ಗಡೆ. ಇವಾಗ ಸೆಟ್ಟಿಂಗ್ಸ್ ನೋಡಿದ್ರೆ ಅಲ್ಲಿ ಮೂರು ಡಿಫ್ರೇಚರ್ಸ್ ಇದ್ವು, ಆ ಮೂರು ಡಿಫ್ರೇಚರ್ ಏನಾಗುತ್ತೆ ಅಂದ್ರೆ ಕೂಲಿಂಗ್ ಸಫಿಶಿಯಂಟ್ ಆ ಮಷಿನ್ ತರ ಬರುತ್ತೆ. ಅವು ಫ್ರಿಡ್ಜ್ ಅಲ್ಲಿ ಯಾವ ತರ ಇದು ಹಿಂದ್ಗಡೆ ಕಾಂಪ್ರೆಸರ್ ಇರುತ್ತಲ್ಲ, ಅದೇ ರೀತಿ ಕಾಂಪ್ರೆಸರ್ಸ್ ಇರ್ತವೆ. ಆ ಕಾಂಪ್ರೆಸರ್ ತೋ ನಮಗೆ ಕೂಲಿಂಗ್ ಬರುತ್ತೆ. ಆ ಸಿಸ್ಟಮ್ ಅಂದಾಜು ಎಷ್ಟು ಖರ್ಚಾಗ್ಬೋದು ಇನ್ಸ್ಟಾಲೇಷನ್ಗೆ? ಸಿಗಾಬಿಡ ಎಕ್ಸ್ಪೆನ್ಸಿವ್ ಅಲ್ಲ ಅದು, ಸ್ವಲ್ಪ ಓನರ್ಗೆ ಇರುತ್ತೆ, ನಮ್ಗೆ ಅದಷ್ಟು ಐಡಿಯಾ ಇರಲ್ಲ. ಓಕೆ ಓಕೆ ಸರ್, ನಾನು ಯಾಕೆ ಹೇಳಿದೆ ಅಂದರೆ ಒಂದು ಒನ್ ಟನ್ ಎ ಸಿನೇ ಅರೌಂಡ್ 35,000 40,000 ರೇಂಜಲ್ಲಿ ಇದೆ. ಇದು ಟನ್ ಥರ ಲೆಕ್ಕ ಹಾಕೊಂಡ್ರೆ ಕೋಲ್ಡ್ ಸ್ಟೋರೇಜ್ ಆವರೇಜ್ ಆಗಿ ಇನ್ಸ್ಟಾಲ್ ಮಾಡಬೇಕಂದ್ರೆ 10-15 crores ಖರ್ಚು, ಒಂದು 20-30% ಗೌರ್ಮೆಂಟ್ ಸಬ್ಸಿಡಿ ಇರುತ್ತೆ. ಓಕೆ ಓಕೆ, ನನ್ನ ಲೆಕ್ಕಾಚಾರ ಇಲ್ವಾ? ಸಬ್ಸಿಡಿ ಮುಂಚೆ ಇದ್ದು ಈಗ ಒಂದ್ 5-6 crores ಬೀಳದಲ್ರಿ, ಈಗಿನ ಪ್ರೊಡಕ್ಷನ್ ಕಾಸ್ಟ್ ಅಂದ್ರೆ ಒಂದು 15 crores ಆದ್ರೆ 15 crores ಬೇಕಾಗುತ್ತೆ ಒಂದು ಈ ತರ ಕೋಲ್ಡ್ ಸ್ಟೋರೇಜ್. ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅಲ್ವಾ?